Beautiful strike. Look at this. Six. Beautiful play. ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿ 2020 ಕ್ರಿಕೆಟ್ಗೆ ಸ್ವಾಗತ. ಇವತ್ತು ಮಧ್ಯಾಹ್ನ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯ ಇದೆ. ಇಬ್ಬರಿಗೂ ಈ ಪಂದ್ಯ ಬಹಳ ಮಹತ್ವದ್ದು, ಯಾಕೆಂದರೆ ಪಾಯಿಂಟ್ ಪಟ್ಟಿಯಲ್ಲಿ ಸೋಲು ಮತ್ತು ಗೆಲುವುಗಳನ್ನು ಹಂಚಿಕೊಂಡಿರುವಂಥವರು ಎರಡೂ ತಂಡದವರು. ಈಗ ಎರಡನೇ ಸುತ್ತಿನ ಪಂದ್ಯಗಳು ನಡೀತಾ ಇದೆ. ಈಗ ಎರಡೂ ತಂಡಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿವೆ. KKR ಅಂದರೆ ಕೋಲ್ಕತ್ತಾ ತಟಕ್ಕೆ ನಾಯಕತ್ವ ಚೇಂಜ್ ಆಗಿದೆ. ಮೊನ್ನೆ ಮ್ಯಾಚಿಂದಲೇ ಎ ಎನ್ ಮಾರ್ಗನ್ ನಾಯಕತ್ವ ವಹಿಸಿದ್ದಾರೆ. ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ತಂಡದಲ್ಲಿ ಇದ್ದಾರೆ. ಈಗ ಇನ್ನು ಸನ್ರೈಸರ್ಸ್ ಹೈದರಾಬಾದು ಡೇವಿಡ್ ವಾರ್ನರ್ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಡೇವಿಡ್ ವಾರ್ನರ್ ಮತ್ತು ಎ ಎನ್ ಮಾರ್ಗನ್ ಮಧ್ಯದ ಈ ಒಂದು ಹಣಾಹಣಿ ಭಾಳಷ್ಟು ರೋಚಕವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಸನ್ರೈಸರ್ಸ್ ಹೈದರಾಬಾದಲ್ಲಿ ಬ್ಯಾಟಿಂಗ್ ವಿಷಯದಲ್ಲಿ ಬಂದಾಗ ಎಲ್ಲವೂ ಚೆನ್ನಾಗಿದೆ. ದೊಡ್ಡ ಸ್ಕೋರ್ ಮಾಡಬಲ್ಲಂಥ ಎಲ್ಲ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಸ್ವತಃ ಡೇವಿಡ್ ವಾರ್ನರ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಮನೀಶ್ ಪಾಂಡೆ ಇದ್ದಾರೆ, ನಮ್ಮ ಕರ್ನಾಟಕದ ಹುಡುಗ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಬೌಲಿಂಗಲ್ಲಿ ಸಮಸ್ಯೆ ಇದೆ. ಯಾಕೆ ಅಂತಂದರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಗಾಯಗೊಂಡಿರೋದ್ರಿಂದ ಈ ಕಳೆದ ಒಂದು ಎರಡು ಮೂರು ಪಂದ್ಯಗಳಲ್ಲೂ ಅವ್ರು ಇರಲಿಲ್ಲ. ಹಾಗಾಗಿ ಅದೊಂದು ಚಿಂತೆಯ ವಿಷಯ. ಫೀಲ್ಡಿಂಗಲ್ಲೂ ಕೂಡ ಕೆಲವೊಂದು ಲೋಪಗಳನ್ನು ಈ ತಂಡದವರು ಮಾಡ್ತಾ ಇದ್ದಾರೆ. ಈ ಎರಡು ವಿಭಾಗಗಳಲ್ಲಿ ಸುಧಾರಿಸ್ಕೊಂಡ್ರೆ KKR ವಿರುದ್ಧ ಗೆಲ್ಲೋದೇನು ಕಷ್ಟ ಆಗಲಿಕ್ಕಿಲ್ಲ. ಆದರೆ KKR ಕೂಡ ಈಗ ಒಂಥರ ಪೆಟ್ಟು ತಿಂದು ಹುಲಿ ಅಂತಾಗಿದೆ. ಅಲ್ಲಿಯೂ ಕೂಡ ಹೋದ ಪಂದ್ಯದಲ್ಲಿ ಅಗ್ರಕ್ರಮಾಂಕದ ಬ್ಯಾಟಿಂಗಲ್ಲಿ ಸಮಸ್ಯೆ ಇತ್ತು. ದಿನೇಶ್ ಕಾರ್ತಿಕ್ ಸೇರಿದಂಗೆ ಮೇಲೆ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಅವತ್ತು ಫೇಲ್ ಆಗಿದ್ದರು. ಆದರೆ ಬೌಲರ್ ಅತಿ ಹೆಚ್ಚು ಮೌಲ್ಯ ಪಡೆದಂಥ ಈ ಸಲದ IPLಲ್ಲಿ ಪ್ಯಾಟ್ ಕಮಿನ್ಸ್ ಅವತ್ತು ಅರ್ಧಶತಕ ಹೊಡೆದು ಒಂಥರ ಆ ತಂಡದ ಮರ್ಯಾದೆ ಉಳಿಸಿದ್ರು. ಆದರೆ ಗೆಲುವಿಗೆ ಅದು ಸಾಕಾಗಿರಲಿಲ್ಲ. ಇವತ್ತು ಭಾನುವಾರ ಮತ್ತು ಎರಡನೇ ಪಂದ್ಯ ಇರುತ್ತೆ ಇವತ್ತು ಸಾಯಂಕಾಲ. ಅದರಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ನಾಯಕತ್ವದ ಕಿಂಗ್ಸ್ 11 ಪಂಜಾಬ್ ಮತ್ತು ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮಧ್ಯ ಪಂದ್ಯ ಇದೆ. ಇಲ್ಲಿ ನಾನು ಮುಂಬೈ ಇಂಡಿಯನ್ಸ್ ಬಗ್ಗೆ ಏನೂ ಜಾಸ್ತಿ ಹೇಳಲ್ಲ. ಯಾಕೆ ಅಂತಂದರೆ ಈಗಾಗಲೇ ಅವರು ಟಾಪ್ ಪೊಸಿಷನಲ್ಲಿದ್ದಾರೆ, ಚಾಂಪಿಯನ್ನರಿಗೆ ತಕ್ಕಂತೆ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ ನಾಯಕತ್ವದ ಮುಂಬೈ ಬಳಗ. ಎಲ್ಲ ತಂಡಗಳಿಗೂ ಇದು ಭಾಳ ಕಠಿಣವಾದ ಸವಾಲನ್ನು ಒಡ್ತಾ ಒಂದು ಮೇಲಿನ ಒಂದು ಪಟ್ಟ ಏರಿ ಕೂತ್ಕೊಂಡಿದೆ. ಅದರಿಂದ ಕಿಂಗ್ಸ್ 11 ಪಂಜಾಬ್ಗೆ ಇದು ಭಾಳ ಸಂಕಷ್ಟದ ಒಂದು ಮತ್ತು ಕಠಿಣವಾದ ಸವಾಲು. ಹೋದ ಪಂದ್ಯದಲ್ಲಿ RCB ವಿರುದ್ಧ ಏನೋ ಗೆದ್ದುಬಿಡ್ತು. ಯಾಕೆ ಅಂತಂದರೆ ಕ್ರಿಸ್ ಗೇಲ್ ಆ ಪಂದ್ಯದಲ್ಲಿ ಮೊದಲನೇ ಸರ್ತಿ ಈ IPL ಟೂರ್ನಿಯಲ್ಲಿ ಆಡಿದರು. ಕ್ರಿಸ್ ಗೇಲ್ ಮತ್ತು KL ರಾಹುಲ್ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರಿಂದ ಆ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೂಡ ಆ ಪಂದ್ಯದಲ್ಲಿ ಚೆನ್ನಾಗಿ ಆಡಿದರು. ಆದರೆ ನಿಜಕ್ಕೂ ಕನ್ಸರ್ನ್ ಇರೋದು ಕಿಂಗ್ಸ್ 11ನಲ್ಲಿ ಬೌಲಿಂಗ್ ಬಗ್ಗೆ. ಮೊಹಮ್ಮದ್ ಶಮಿ, ರವಿ ಬಿಷ್ಣೋಯಿ, ಅಶ್ವಿನ್ ಮುರುಗನ್ ಈ ಮೂರು ಜನ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಜೊತೆಯಾಟಗಳನ್ನು ಮುರಿಯೋದ್ರಲ್ಲಿ ಮತ್ತು ಫಿನಿಷರ್ ಪಾತ್ರವನ್ನು ವಹಿಸೋದ್ರಲ್ಲಿ ಈ ಬೌಲರ್ಗಳು ಸಕ್ಸಸ್ ಆಗ್ತಾಯಿಲ್ಲ. ಇದು KL ರಾಹುಲ್ಗೆ ಒಂಥರ ಭಾಳ ದೊಡ್ಡ ಕಠಿಣವಾದ ಸವಾಲು. ಆಮೇಲೆ ಇಡೀ ಟೂರ್ನಿಯಲ್ಲಿ ಬರೀ ಎರಡು ಪಂದ್ಯಗಳನ್ನು ಮಾತ್ರ ಈ ತಂಡ ಗೆದ್ದಿರೋದ್ರಿಂದ ಉಳಿದೆಲ್ಲ ಪಂದ್ಯಗಳನ್ನು ಗೆದ್ದರೆ ಮಾತ್ರ ಪ್ಲೇ ಆಫಿಗೆ ಹೋಗೋ ಒಂದು ಅವಕಾಶ ಕ್ರಿಯೇಟ್ ಆಗುತ್ತೆ. ಆ ಒತ್ತಡವೂ ಇದೆ. ಬ್ಯಾಟಿಂಗಲ್ಲಿ ಈ ತಂಡಕ್ಕೆ ಸರಿಸಮಾನವಾಗಿ ಮತ್ತೊಂದು ತಂಡ ಇಲ್ಲ. ಯಾಕಂದರೆ ಇಬ್ಬರು ಓಪನರ್ಗಳು ಶತಕ ಹೊಡೆದಿದ್ದಾರೆ. ಆರೆಂಜ್ ಕ್ಯಾಪಿನ ಪೈಪೋಟಿಯಲ್ಲಿ ಅವರಿಬ್ಬರೂ ಇದ್ದಾರೆ, KL ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್. ಆದರೆ ನಿಜಕ್ಕೂ ಕನ್ಸರ್ನ್ ಇರೋದು ಬೌಲಿಂಗು. ಆ ಒಂದು ಬೌಲಿಂಗಿನ ಒಂದು ಸಮಸ್ಯೆಯನ್ನು ಕೋಚ್ ಅನಿಲ್ ಕುಂಬ್ಳೆ ಮತ್ತು KL ರಾಹುಲ್ ಯಾವ ಥರ ಬಗೆಹರಿಸ್ತಾರೆ ಅನ್ನೋದು ಕೂಡ ಇವತ್ತಿನ ಪಂದ್ಯದ ಒಂದು ಮುಖ್ಯ ಕುತೂಹಲ. ಅಲ್ಲದೆ ಮುಂಬೈ ಇಂಡಿಯನ್ಸ್ ಅಂತ ಒಂದು ದೊಡ್ಡ ತಂಡವನ್ನು ಇವತ್ತೇನಾದರೂ ಕಿಂಗ್ಸ್ 11 ಸೋಲಿಸ್ಬಿಟ್ರೆ ಅದರ ಆತ್ಮವಿಶ್ವಾಸ ಮುಂದಿನ ಪಂದ್ಯಗಳಿಗೆ ದ್ವಿಗುಣಗೊಳ್ಳೋದಂತೂ ನಿಜ. ಅದು ಕೂಡ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ತಂಡಕ್ಕೆ. ಆದ್ದರಿಂದ ಇವತ್ತಿನ ಸಂಜೆ ಪಂದ್ಯ ನಮ್ಮ ಕರ್ನಾಟಕದ ಅಭಿಮಾನಿಗಳ ಮಟ್ಟಿಗೆ ಭಾಳ ಮುಖ್ಯವಾದ ಪಂದ್ಯ ಅಂತ ನನಗನ್ಸುತ್ತೆ. ಇನ್ನು ನಾವೆಲ್ಲ ನಿರೀಕ್ಷೆ ಮಾಡ್ತಿರತಕ್ಕಂಥ ನಿನ್ನೆಯ ಮಧ್ಯಾಹ್ನದ ಪಂದ್ಯ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಜಕ್ಕೂ ರಾಯಲ್ ಆಗಿ ಆಡಿ 7 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ನಿನ್ನೆ ಪಡೀತು. ಮತ್ತೆ AB ಡಿವಿಲಿಯರ್ಸ್ ಆಟ ರಂಗೇರಿತು ನಿನ್ನೆ.
ಎಂತ ಒಂದು ಅದ್ಭುತವಾದ ಬ್ಯಾಟಿಂಗ್ನ ರಸದೌತಣವನ್ನ ಎಬಿಡಿ ನಿನ್ನೆ ಕೊಟ್ಟರು ಅಂದ್ರೆ ಜೈದೇವ್ ಉನದ್ಕತ್ ಮತ್ತು ಜೋಫ್ರಾ ಆರ್ಚರ್ ಅಂತ ಟಾಪ್ ಕ್ಲಾಸ್ ಬೌಲರ್ ಗಳಿಗೆ ಅವರು ಮಾಡಿದಂತ ಬ್ಯಾಟಿಂಗ್ ಇದೆ ಅಲ್ಲ ಅದು ಬಹಳಷ್ಟು ಕಾಲ ನೆನಪಲ್ಲಿ ಉಳಿಯುತ್ತೆ ಈ ಟೂರ್ನಮೆಂಟ್ ಅಲ್ಲಿ 4ನೇ ಅರ್ಧಶತಕವನ್ನ ಪೂರೈಸಿದರು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆರ್ಸಿಬಿ ಗೆ ಮತ್ತೊಂದು ಗೆಲುವಿಗೆ ಅವರು ಕಾಣಿಕೆ ಕೊಟ್ಟರು ಎಬಿಡಿ ಬ್ಯಾಟಿಂಗ್ ಅಂತಂದ್ರೆ ಅದರಲ್ಲಿ ಬಹಳ ವಿಶೇಷವಾದಂತ ಹೊಡೆತಗಳು ಇರ್ತವೆ ಬಹಳ ದಿಟ್ಟವಾದಂತಹ ಶಾಟ್ಗಳು ಇರ್ತವೆ ಅನ್ನೋದು ನಿನ್ನೆ ಮತ್ತೊಮ್ಮೆ ನಿಜ ಆಯಿತು ಅವರು ಹೊಡೆದಂತಹ ಸಿಕ್ಸರ್ಗಳು ನಿನ್ನೆ ಅರ್ಧ ಡಜನ್ ಸಿಕ್ಸರ್ಗಳು ಅದರಿಂದ ಆರ್ ಸಿ ಬಿಗೆ 6ನೇ ಜಯ ಈ ಟೂರ್ನಿಯಲ್ಲಿ ಇದರಿಂದಾಗಿ 12 ಪಾಯಿಂಟ್ ಗಳಿಸಿರುವಂಥ ಆರ್ ಸಿ ಬಿ ಪ್ಲೇ ಆಫ್ಗೆ ಸಮೀಪ ಬಂದು ನಿಂತ್ಕೊಂಡಿದೆ ಮೊದಲಿಗೆ ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸು 177 ರನ್ನಿನ ಟಾರ್ಗೆಟ್ ಕೊಡ್ತು ಇಲ್ಲೂ ಕೂಡ ಕ್ರಿಸ್ ಮೋರಿಸ್ ಆರ್ ಸಿ ಬಿ ಬೌಲರು ಮೀಡಿಯಂ ಪೇಸ್ ಬೌಲರು ತುಂಬ ಅದ್ಭುತವಾದ ಬೌಲಿಂಗ್ ಮಾಡಿ 4 ವಿಕೆಟ್ ತೊಗೊಂಡ್ರು ಇದು ವಿರಾಟ್ ಕೊಹ್ಲಿ ಆದರೂ ಕೂಡ ವಿರಾಟ್ ಕೊಹ್ಲಿಯ ನಿರೀಕ್ಷೆಗಿಂತ ರನ್ಗಳು ಜಾಸ್ತಿ ಬಂದಂಗೆ ಆಯಿತು ಅಲ್ಲಿ ಅವರು 150 ಒಳಗೆ ತಂಡವನ್ನು ಕಟ್ಟಿ ಹಾಕಬೇಕು ಅನ್ನೋ ಒಂದು ಉದ್ದೇಶ ವಿರಾಟ್ ಕೊಹ್ಲಿಗಿತ್ತು ಆದರೂ ಕೂಡ ಸ್ಟೀವನ್ ಸ್ಮಿತ್ ಮತ್ತು ರಾಹುಲ್ ತೇವಾಟಿ ಅವರ ಬ್ಯಾಟಿಂಗ್ನಿಂದಾಗಿ ರಾಜಸ್ಥಾನ್ ರಾಯಲ್ಸ್ ಒಂದು ಹೋರಾಟದ ಮೊತ್ತವನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು ಆರ್ ಸಿ ಬಿ ಬ್ಯಾಟಿಂಗ್ ಶುರುವಾದಾಗ ಆರಂಭ ಅಷ್ಟೇನೂ ಚೆನ್ನಾಗಿರಲಿಲ್ಲ ಆ್ಯರನ್ ಫಿಂಚ್ ಬೇಗ ಔಟ್ ಆದರು ಆಮೇಲೆ ದೇವದತ್ ಪಡಿಕಲ್ 35 ರನ್ ಹೊಡೆದ್ರು ದೇವದತ್ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ದು ಕೂಡ ಪ್ರಯೋಜನಕ್ಕಾಯಿತು ಆದರೆ ರನ್ ಗಳಿಕೆಯ ಒಂದು ಸರಾಸರಿ ಏನಿತ್ತು ಅದು ನಿರೀಕ್ಷಿತ ಮಟ್ಟದಲ್ಲಿರಲಿಲ್ಲ ಯಾವಾಗ ಎ ಬಿ ಡಿ ಬಂದರು ಕ್ರೀಸ್ಗೆ ಅವ್ರು ಬಂದು ಒಂದು ಸ್ವಲ್ಪ ಹೊತ್ತಿಗೆ ವಿರಾಟ್ ಕೊಹ್ಲಿ ಕೂಡ ಔಟ್ ಆದರು ನಿನ್ನೆ ಮತ್ತೊಂದು ಅರ್ಧಶತಕವನ್ನು ಗಳಿಸುವ ಅವಕಾಶವನ್ನು ಕೆಲವೇ ರನ್ಗಳ ಅಂತರದಿಂದ ವಿರಾಟ್ ತಪ್ಪಿಸ್ಕೊಂಡ್ರು ಆದರೆ ಕೊನೆಯ 2 ಓವರಲ್ಲಿ ಎ ಬಿ ಡಿ ಮತ್ತು ಯುವ ಆಟಗಾರ ಗುರುಕಿರತ್ ಸಿಂಗ್ ಮಾನ್ ಆರ್ ಸಿ ಬಿಯ ಒಂದು ಗೆಲುವಿಗೆ ಕಾರಣ ಆದರು ಅದರಲ್ಲೂ ಕೊನೆಯ 19ನೇ ಓವರಲ್ಲಿ ಜಯದೇವ್ ಉನ್ನತ್ಕತ್ ಅವರಿಗೆ ಬೆನ್ನಿಗೆ 3 ಸಿಕ್ಸರ್ ಹ್ಯಾಟ್ರಿಕ್ ಮಾಡಿದಂಥ ಎ ಬಿ ಡಿ ಒಟ್ಟು 25 ರನ್ ಬರೋದಕ್ಕೆ ಕಾರಣ ಆದರು ಆ ಓವರಲ್ಲಿ ಕೊನೆಯ ಓವರಲ್ಲಿ ಜೋಫ್ರಾ ಆರ್ಚರ್ ಬೌಲಿಂಗಲ್ಲಿ ಗುರುಕಿರತ್ ಮತ್ತು ಎ ಬಿ ಡಿ ಸೇರಿ ತಂಡವನ್ನು ಗೆಲುವಿನ ದಡಕ್ಕೆ ಮುಟ್ಟಿಸಿದರು ಇನ್ನೂ 2 ಎಸೆತಗಳು ಬಾಕಿ ಇತ್ತು ಆವಾಗಲೇ ತಂಡ ಗೆದ್ದು ಜಯಭೇರಿ ವಿಜಯೋತ್ಸವ ಆಚರಿಸ್ತು ನಿನ್ನೆ ಸಂಜೆ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಿದ್ದವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಶಿಖರ್ ಧವನ್ ಶತಕ ಬಾರಿಸಿದರು ಇದರಿಂದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಒಂದು ವಿಜಯ ಭಾಳ ಸುಲಭ ಆಯಿತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಯಾವ ತಂತ್ರಗಾರಿಕೆಗಳು ನಿನ್ನೆ ನಡೀಲಿಲ್ಲ ಆದರೆ ಬ್ಯಾಟಿಂಗಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ರವೀಂದ್ರ ಜಡೇಜಾ ಮತ್ತು ಫಾಫ್ ಡುಪ್ಲೆಸಿ ಅಂಬಟಿ ರಾಯ್ಡು ಚೆನ್ನಾಗಿ ಆಡಿ 179 ರನ್ಗಳನ್ನು ಗಳಿಸಿದರು ಈ ಟಾರ್ಗೆಟನ್ನು ಕಾಪಾಡಿಕೊಳ್ಳೋ ಲಾಸ್ಟ್ ಓವರ್ವರೆಗೂ ಮಾಡಿದಂಥ ಹೋರಾಟಕ್ಕೆ ಶಿಖರ್ ಧವನ್ ಅವರ ಬ್ಯಾಟಿಂಗ್ ಅಡ್ಡಿಯಾಯಿತು ಇದರಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಸೋಲಿನ ಒಂದು ಮುಖವನ್ನು ನೋಡಬೇಕಾಯಿತು ಇನ್ನು ಮುಂದಿನ ಹಾದಿ ಸ್ವಲ್ಪ ಕಠಿಣನೇ ಧೋನಿ ಬಳಗಕ್ಕೆ ಯಾವ ಥರ ಅವರು ಮುಂದಿನ ಹಾದಿಯನ್ನು ಯೋಜನೆ ರೂಪಿಸ್ತಾರೆ ಪ್ಲೇ ಆಫಿಗೆ ಬರೋದಕ್ಕೆ ಇರುವಂತಹ ಕಠಿಣ ಹಾದಿಯನ್ನು ಅವರು ಹೆಂಗೆ ಪಾರಾಗ್ತಾರೆ ಅನ್ನೋದೇ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಇರುವಂತಹ ಮುಂದಿನ ಕುತೂಹಲ ಯಾಕೆ ಅಂತಂದರೆ ಹೋದ ವರ್ಷ ಈ ತಂಡ ರನ್ನರ್ಸ್ ಅಪ್ ಆಗಿತ್ತು ಆದ್ದರಿಂದ ಈ ತಂಡ ಈ ಸರ್ತಿ ಯಾವ ಹಂತದವರೆಗೂ ತನ್ನ ಹೋರಾಟವನ್ನು ಮುಂದುವರಿಸುತ್ತೆ ಅನ್ನೋದೇ ಈ ಸುತ್ತಿನ ಕುತೂಹಲ ಮುಂದಿನ ಪಂದ್ಯಗಳ ಮಾಹಿತಿ ವಿಶ್ಲೇಷಣೆಗಳೊಂದಿಗೆ ಮತ್ತೆ ನಾಳೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ